ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಎಂಟು ಪೇಜ್ ನಂಬರ್ ನೂರ ನಲವತ್ತೊಂಬತ್ತು ನಾವು ಮನಸ್ಸಿನ ಮೇಲೆ ಕಪ್ಪು ಚಿತ್ರಣವನ್ನು ಬರೆಯಲು ಬಯಸುವುದಿಲ್ಲ ಪೂರ್ಣ ಸೂರ್ಯ ಪ್ರಕಾಶದ ಮುಂಚಿತವಾಗಿ ಕ್ರೋಧದ ದಿನಗಳಲ್ಲಿ ಸಂಭವಿಸುವ ಹತ್ತಿರದ ಭವಿಷ್ಯದಲ್ಲಿ ಉಂಟಾಗುವ ಕ್ಲೇಶ ಮತ್ತು ನಿರುತ್ಸಾಹಗಳ ಬದಲಾಗಿ ನಂತರದಲ್ಲಿ ಬರಲಿರುವ ಮಹಿಮೆಯನ್ನು ಮತ್ತು ಸಹಸ್ರಮಾನದ ಸಂತೋಷಗಳನ್ನು ಸೂಚಿಸಲು ಯೋಚಿಸುತ್ತೇವೆ ಆದರೆ ಭಕ್ತರುಗಳನ್ನು ಕನಿಷ್ಠ ಪಕ್ಷ ಸ್ವಲ್ಪ ಮಟ್ಟದಲ್ಲಾದರೂ ಸಮೀಪದಲ್ಲಿ ತೂಗುತ್ತಿರುವ ದುರ್ಘಟನೆಗಳ ಬಗ್ಗೆ ಅಂಥವುಗಳು ಹಾದು ಹೋಗುವಾಗ ಅವರುಗಳು ಖಾಬರಿಗೊಳ್ಳುವಂತೆ ಅಥವಾ ಮನಗುಂದದಂತೆ ಅವುಗಳು ಸಂಭವಿಸುವಾಗ ಅವುಗಳನ್ನು ಧೈರ್ಯದಿಂದ ಎದುರಿಸಲು ಶಕ್ತರಾಗುವಂತೆ ಎಚ್ಚರಿಸುವ ಅಗತ್ಯವಿದೆ ಮತ್ತು ಅವರುಗಳು ಪ್ರಸ್ತುತ ಆಶೀರ್ವಾದಗಳನ್ನು ಪೂರ್ಣವಾಗಿ ಮೆಚ್ಚಿಕೊಳ್ಳುವಂತೆ ಮತ್ತು ಆ ಕರೆಯ ದಿನದಲ್ಲಿ ಪರಿಶ್ರಮದಿಂದ ಕಾರ್ಯವೆಸಗುವಂತೆ ಮಾಡಬೇಕಾಗಿದೆ ಯಾಕೆಂದರೆ ಕಾರ್ಯಗಳನ್ನು ಹಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಕರೆಯ ದಿನವೂ ಮತ್ತು ಕತ್ತಲಿನ ಸಮಯ ಈಗಿರುವುದಕ್ಕೆ ಹೋಲಿಸಿದರೆ ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು ಎಲಿಯನ ಮತ್ತು ಸ್ಥಾನಿಕನಾದ ಯೋಹಾನನ ಇವರಿಬ್ಬರ ಫಲದಾಯಕ ದಿನಗಳಲ್ಲಿ ಅನುಗುಣವಾದ ಬಿರುಗಾಳಿಯ ಮೋಡದ ಮೊದಲಿನ ಅಲ್ಪ ಕಾಲವು ಎಲಿಯನ ವರ್ಗದವರಿಗೆ ಕಾರ್ಯವೆಸಗಲು ಸೂಕ್ತ ಕಾಲವಾಗಿದೆ ಅದು ಕೃಪೆಯಲ್ಲಿ ವೈಯಕ್ತಿಕ ಬೆಳವಣಿಗೆಗೆ ಜ್ಞಾನಕ್ಕೆ ಮತ್ತು ಸತ್ಯದ ಹರಡುವಿಕೆ ಅನುಕೂಲಕರವಾಗಿದೆ ಮತ್ತು ಹಿಂದೆಂದೂ ತಿಳಿಯದ ಉಪಯುಕ್ತ ಸಮಯವಾಗಿದೆ ಹಿಂದಿನ ಸತ್ಯಶೋಧಕರು ಉದಾಹರಣೆಗೆ ಬೇರೋಯ ಪಟ್ಟಣದವರು ಮುನ್ ಮುಂತಾದವರಿಗೆ ನಾವು ಹೊಂದಿರುವ ಸಂಪೂರ್ಣವಾದ ಮತ್ತು ಮುದ್ರಿತವಾದ ಆಧಾರಗಳನ್ನೊಳಗೊಂಡ ಸತ್ಯವೇದಗಳು ಹೊಂದಾಣಿಕೆಗಳು ಇತಿಹಾಸಗಳು ಜ್ಞಾನಕೋಶಗಳು ನಿಗುಂಠಗಳು ಮತ್ತಿತರ ಮೌಲ್ಯಧಾರಿತ ಕಾರ್ಯಗಳುಳ್ಳ ಮುಂತಾದ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಸಹಾಯ ಒದಗಿಸುವಲ್ಲಿ ಎಲ್ಲರಿಗೂ ಎಟಕುವ ದರದಲ್ಲಿ ಮಧ್ಯಮ ಪಟ್ಟಣಗಳಲ್ಲಿನ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿಯೂ ಯಾವುದೇ ಕ್ರಮವಿಲ್ಲದೆ ಸಿಕ್ಕಿದ್ದಲ್ಲಿ ಇದರೊಂದಿಗೆ ಉದಯವಾಗಲಿರುವ ಸಹಸ್ರಮಾನ ದಿನದಲ್ಲಿನ ಹೆಚ್ಚುತ್ತಿರುವ ಬೆಳಕು ಮತ್ತು ಎಲ್ಲ ವರ್ಗದವರು ಓದಿ ಬುದ್ಧಿವಂತಿಕೆಯಿಂದ ತಮ್ಮಷ್ಟಕ್ಕೆ ಆಲೋಚಿಸುವ ಅವಕಾಶ ದೊರೆಯುತ್ತಿದ್ದರೆ ಅವರು ಎಷ್ಟೋ ಸಂತೋಷ ಪಡುತ್ತಿದ್ದರು ಅಂತಹ ಸಹಾಯಗಳೊಂದಿಗೆ ದೇವರ ವಾಕ್ಯದ ಬಗ್ಗೆ ಯೋಜನೆಗಳ ಬಗ್ಗೆ ಒಂದು ವರ್ಷದಲ್ಲಿ ಕಡಿಮೆ ಅನುಕೂಲ ಸಮಯದಲ್ಲಿ ಕಲಿಯಬಹುದಾದಕ್ಕಿಂತ ಹೆಚ್ಚಾಗಿ ಒಂದೇ ದಿನದಲ್ಲಿ ಕಲಿತುಕೊಳ್ಳಬಹುದು ಕ್ರಿಸ್ತನ ಪ್ರಸನ್ನತೆ ಮತ್ತು ಬರಲಿರುವ ದೇವರ ರಾಜ್ಯದ ಮಹೋನ್ನತ ಸುಗ್ಗಿಯ ಶು ಶು ಶುಭ ಸಂದೇಶವನ್ನು ಪ್ರಕಟಿಸುವ ಈ ಕಾಲದಲ್ಲಿರುವ ಕ್ರೈಸ್ತ ಪ್ರಯತ್ನಕ್ಕೆ ಅನುಕೂಲಕರವಾದ ಮತ್ತು ಕ್ರೈಸ್ತ ಉತ್ಸುಕತೆಯನ್ನು ಮತ್ತು ಚಟುವಟಿಕೆಗಳನ್ನು ಉತ್ತೇಜಿಸುವ ಮಂಗಳಕರವಾದ ಸಮಯ ಹಿಂದೊಂದೂ ಇದ್ದಿಲ್ಲ ನಾವು ಸ್ಥಳದಿಂದ ಸ್ಥಳಕ್ಕೆ ವಿಶ್ವಾಸಿಗಳನ್ನು ಭೇಟಿ ಮಾಡಲು ಹೋಗು ಹೋಗುವುದಿದ್ದರೆ ಪೌಲನು ಒಂದು ತಿಂಗಳಿಗಿಂತಲೂ ಹೆಚ್ಚು ಕಾಲ ಪ್ರಯಾಣಿಸುತ್ತಿದ್ದ ಸ್ಥಳಗಳನ್ನು ನಾವು ಒಂದೇ ದಿನದಲ್ಲಿ ಇನ್ನೂ ಹೆಚ್ಚು ಅನುಕೂಲತೆಗಳೊಂದಿಗೆ ವ್ಯಾಪಿಸಬಹುದು ನಾವು ನಮ್ಮ ಸ್ವರದಿಂದ ಮಾತನಾಡುವುದಾದರೆ ನಮಗೆ ಯಾರೂ ಉಪದ್ರವ ಕೊಡದಂತೆ ಹೆದರಿಸದಂತೆ ಅದನ್ನು ಮಾಡಬಹುದು ಜನ ಸಮೂಹವು ಓದುವ ಬರೆಯುವ ಸಮಯದಲ್ಲಿ ನಾವು ಜೀವಿಸುತ್ತಿದ್ದೇವೆ ಇದನ್ನು ಇಂದಿನ ಕಾಲದಲ್ಲಿ ಕೆಲವರು ಮಾತ್ರವೇ ಮಾಡಬಹುದಿತ್ತು ಮುದ್ರಿತ ಸುವಾರ್ಥಿಯು ಹಗ್ಗವಿರುವ ಅನುಕೂಲಕರ ಮತ್ತು ಬಾಯಿ ಮಾತಿನ ಪ್ರಸಂಗಗಳಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರುವ ಈ ದಿನಗಳಲ್ಲಿ ನಾವಿದ್ದೇವೆ ಸ್ವೇಚ್ಛೆಯುಳ್ಳ ಮನಸ್ಸಿರು ಮನಸ್ಸಿನವರು ಅಕ್ವಿಲ ಪ್ರಸ್ಕೀಲರು ಅವರ ಸಮಯದಲ್ಲಿ ಮಾತ್ ಮಾಡಿದ್ದಕ್ಕಿಂತ ಬಹಳಷ್ಟು ಹೆಚ್ಚಾದದ್ದನ್ನು ಅಷ್ಟೇ ಪ್ರಯತ್ನದೊಂದಿಗೆ ಮಾಡಬಹುದು ನಾವು ಮುದ್ರಿಸಿದ ಬರೆದ ಪುಟಗಳೆರಡರಿಂದಲೂ ನಮ್ಮ ಕಾಲದ ಅದ್ಭುತವಾದ ಮೈಲ್ ಪದ್ಧತಿಯ ಮೂಲಕ ಲೋಕದ ನಮ್ಮ ಎಲ್ಲ ಈ ಸ್ನೇಹಿತರಿಗೂ ಮಾತ್ರವಲ್ಲದೆ ಅಪರಿಚಿತರಿಗೂ ಸುಮಾರಾಗಿ ಯಾವುದೇ ವೆಚ್ಚವಿಲ್ಲದೆ ಪ್ರಸಂಗಿಸಬಹುದು ದೇವರಿ ವಾಕ್ಯವನ್ನು ಆಮೇಲೆ